ವೆಲ್ಕಮ್ ಬ್ಯಾಕ್ ಟು ಅವರ್ ಫುಡ್ ಬ್ಲಾಗ್. ನಮ್ಮನೇಲಿ ಇವತ್ತು ಮಿರ್ಚಿ ಮಂಡಕ್ಕಿನ ಮಾಡಿದ್ದೀವಿ. ಮಂಡಕ್ಕಿ ಉಸ್ಲಿ ಅಥವಾ ಪುರಿ ಉಸ್ಲಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಮೆಣಸಿನಕಾಯಿ ಬಜ್ಜಿ ಜೊತೆ ಅಂತೂ ಇದು ಒಳ್ಳೆ ಕಾಂಬಿನೇಷನು, ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ತಡ ಮಾಡದೆ ಮಾಡೋ ವಿಧಾನ, ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಅರಿಶಿಣ, ಈರುಳ್ಳಿ, ಕರಿಬೇವು, ಟೊಮ್ಯಾಟೊ ಸ್ವಲ್ಪ, ಹಸಿಮೆಣಸಿನ್ಕಾಯಿ 5-6, ನಿಂಬೆಹಣ್ಣು 2, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಕ್ಕರೆ, ಎಣ್ಣೆ, ಕಡಲೆಪಪ್ಪನ್ನು ಪುಡಿ ಮಾಡಿಟ್ಕೊಂಡಿದ್ದೀವಿ ಸ್ವಲ್ಪ, ಹಾಗೆ 1 ಕಪ್ಪಷ್ಟು ಕಾಯಿತುರಿ ಇದೆ. ಒಗ್ಗರಣೆಗೆ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ತೊಗೊಂಡಿದ್ದೀವಿ. 1 ಪಾಕೆಟಷ್ಟು ಮಂಡಕ್ಕಿನ ತೊಗೊಂಡಿದ್ದೀವಿ. ಈಗ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಮಂಡಕ್ಕಿನ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತೊಳ್ಕೋಬೇಕು. 3-4 ನಿಮಿಷ ಚೆನ್ನಾಗಿ ಇದನ್ನು ನೆನೆಸ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಇದನ್ನು ತೊಳ್ಕೋಬೇಕು. ಈ ಮಂಡಕ್ಕಿಲಿ ಅಥವಾ ಈ ಪುರಿಲಿ ತುಂಬಾ ಕಸ ಇರುತ್ತೆ, ಆದ್ದರಿಂದ ನೀಟಾಗಿ ಇದನ್ನು ತೊಳ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನೀಟಾಗಿ ತೊಳ್ಕೊಂಡಿದ್ದಾಯಿತು. ಇದರಲ್ಲಿರೋ ಎಕ್ಸ್ಟ್ರಾ ನೀರನ್ನು ಈ ಥರ ಇಂಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಕೊಳ್ಳಿ, ಇದು ಸ್ವಲ್ಪ ಬಿಸಿಯಾಗಲಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು 5-6 ಈಗ ಎಣ್ಣೆಗೆ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ 1 ಕಪ್ಪಷ್ಟು ಈರುಳ್ಳಿನ ಹಾಕ್ಕೊಳ್ಳಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಇದಕ್ಕೆ 1 ¼ ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕೋದ್ರಿಂದ ಈರುಳ್ಳಿ ಕೂಡ ಬೇಗ ಬೇಯುತ್ತೆ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಾ ಇಲ್ಲಿ 1/2 ನಿಂಬೆಹಣ್ಣನ್ನ 1 ಬಟ್ಲಲ್ಲಿ ಇಟ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ನಿಮ್ಗೆ ಹೇಗೆ ಬೇಕು ಹಾಗೆ. ಕೆಲವರಿಗೆ ಕ್ರಂಚಿಯಾಗಿದ್ದರೆ ತುಂಬ ಇಷ್ಟ ಆಗುತ್ತೆ, ಕೆಲವರಿಗೆ ಚೆನ್ನಾಗಿ ಬೇಯಬೇಕು. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ಳಿ, 2-3 ಟೊಮೆಟೊನ ಹಾಕ್ಕೊಂಡಿದ್ದೀವಿ, ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಸಕ್ಕರೆಯನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾನೊಂದು ಒಕ್ಟನ ಕೇಳ್ತೀನಿ, ಉತ್ತರ ಗೊತ್ತಿರೋರು ಬೇಗನೆ ಕಮೆಂಟ್ ಮಾಡಿ. ಕಾಂತಾಮಣಿ ಅನ್ನೋ ಪಕ್ಷಿ, ಚಿಂತಾಮಣಿ ಅನ್ನೋ ಕೆರೆ, ಕೆರೆಯಲ್ಲಿ ನೀರು ಹಾರೋದ್ರೆ ಪಕ್ಷಿ ಸತ್ತೋಗುತ್ತೆ, ಹಾಗಾದರೆ ನಾನು ಯಾರು? ತುಂಬಾ ಈಸಿ, ಎಲ್ಲರೂ ಮನೆಯಲ್ಲೂ ಕೂಡ ಯೂಸ್ ಮಾಡೇ ಮಾಡ್ತಾರೆ. ಯೋಚನೆ ಮಾಡಿ ಉತ್ತರ ನೀಡಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೀಗ ನೆನೆಸಿರ್ತಕ್ಕಂಥ ಮಂಡಕ್ಕಿನ ಹಾಕ್ಕೊಳ್ಳೋಣ. ಮಂಡಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಮಂಡಕ್ಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ 2-3 ಸ್ಪೂನು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳೋಣ. ಆಲ್ರೆಡಿ ಟೊಮ್ಯಾಟೊ ಹಾಕಿರೋದ್ರಿಂದ ನಿಂಬೆಹಣ್ಣಿನ ರಸ 1/2 ಇಟ್ಕೊಂಡ್ರೆ ಸಾಕಾಗತ್ತೆ. ಈಗ ಇದಕ್ಕೆ ಕಡಲೆಪಪ್ಪಿನ ಪುಡಿನ ಹಾಕ್ಕೊಂಡಿದ್ದೀವಿ. ಕಡಲೆಪಪ್ಪಿಗೆ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನ್ಕಾಯಿ ಕೂಡ ಮಿಕ್ಸಿ ಮಾಡಿ ಹಾಕ್ಕೋಬೋದು, ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಹಾಗೆ ಹಸಿಕಾಯಿ ತುರಿನ ಹಾಕ್ಕೊಳ್ಳೋಣ. ಹಸಿಕಾಯಿ ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದಷ್ಟು ಕೂಡ ರುಚಿ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬಿಸಿ ಬಿಸಿ ಮಂಡಕ್ಕಿ ಒಗ್ಗರಣೆ ಅಥವಾ ಮಂಡಕ್ಕಿ ಉಸ್ಲಿ ರೆಡಿಯಾಗಿದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನು ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಹೇಗೆ, ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀವಿ. ಈಗ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಮೆಣಸಿನ್ಕಾಯಿದು ಖಾರ ಮೆಣಸಿನ್ಕಾಯಿ 10-12 ತೊಗೊಂಡಿದ್ದೀವಿ. ಸ್ವಲ್ಪ ಜೀರಿಗೆ ಇದೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾನ ತೊಗೊಂಡಿದ್ದೀವಿ, ಹಾಗೆ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆನ ತೊಗೊಂಡಿದ್ದೀವಿ, ಇದು ಅಕ್ಕಿ ಹಿಟ್ಟು, ಸ್ವಲ್ಪ ಅಜ್ವೈನ್ ಅಥವಾ ಓಂಕಾಳು. ಈಗ ಮಾಡೋ ವಿಧಾನ, 1 ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ತರಿ ತರಿಯಾಗಿ ಈ ಥರ 1 ಬೌಲಲ್ಲಿ ಹಾಕಿಟ್ಕೊಳ್ಳಿ. ಈಗ ಮೆಣಸಿನ್ಕಾಯಿನ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ವಿ. ಬೀಜ ಖಾರ ಇದ್ದರೆ ತೆಗೆದಿಟ್ಕೋಬೋದು. ಈಗ ಇದರೊಳಗೆ ಜೀರಿಗೆ ಮತ್ತು ಉಪ್ಪಿನ ಪುಡಿನ ತುಂಬೋಣ. ಈ ಥರ ತುಂಬೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ, ನಾರ್ಮಲ್ ಬಜ್ಜಿಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ತುಂಬಾ ಖಾರವಾಗಿರೋ ಮೆಣಸಿನ್ಕಾಯಿ. ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿಗೂ ತುಂಬಿಟ್ಕೊಳ್ಳಿ. ಈಗ 1 ಬೌಲ್ಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ,
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸೋಡಾನ ಹಾಕ್ಕೊಂಡು ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಬೆರೆಸ್ಕೊಂಡು ಚೆನ್ನಾಗಿದ್ದನ್ನು ಗಂಟಿಲ್ಲದ ರೀತಿ ಕಲಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಹಳೆ ವೀಡಿಯೋಗಳನ್ನು ನೋಡಿಲ್ಲ ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಈಗಿದೆ ರೆಡಿಯಾಗಿದೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಕಲಸ್ಕೊಂಡ್ರೆ ಕರೆಕ್ಟಾಗುತ್ತೆ. ಈಗ ಗ್ಯಾಸ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಳ್ಳಿ. ಈಗ ಇದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ ಡೀಪ್ ಫ್ರೈ ಮಾಡಲಿಕ್ಕೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಈಗ ಸ್ವಲ್ಪ ಬಿಸಿಯಾಗಿರೋ ಎಣ್ಣೆನ ಒಂದೆರಡರಿಂದ ಮೂರು ಸ್ಪೂನು ಹಿಟ್ಟಿಗೆ ಹಾಕ್ಕೊಳ್ಳೋಣ. ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿದನ್ನು ಕಲಸ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಥಿಕ್ನೆಸ್ ಇದು ಪರ್ಫೆಕ್ಟ್ ಆಗಿದೆ. ಈಗ ಎಣ್ಣೆ ಕೂಡ ಕಾದಿದೆ. ಒಂದೊಂದೇ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಅದ್ಕೊಂಡು ಎಣ್ಣೆಗೆ ಹಾಕೋಣ. ಪೂರ್ತಿ ಹಿಟ್ಟನ್ನು ನಾವು ಮೆಣಸಿನ್ಕಾಯಿಗೆ ಕೋಟ್ ಮಾಡ್ತಾ ಇಲ್ಲ, ಒಂದು ಕಡೆ ಓಪನ್ ಇದೆ ನೋಡ್ಬೋದು ನೀವು. ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಅದು ಬೇಯಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಈಗ ಚಳಿಗಾಲ ಬೇರೆ ಸ್ಟಾರ್ಟ್ ಆಗಿದೆ, ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇದೆ. ಈ ಟೈಮಲ್ಲಿ ಮಿರ್ಚಿ ಮಂಡಕ್ಕಿನ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನೀವು ಕೂಡ ಇದೇ ರೀತಿ ಮನೇಲಿ ಟ್ರೈ ಮಾಡಿ, ರುಚಿ ರುಚಿಯಾದ ಮಿರ್ಚಿ ಮಂಡಕ್ಕಿನ ತಿನ್ನಿ. ಇದೇ ರೀತಿ ಎಲ್ಲ ಮೆಣಸಿನ್ಕಾಯನ್ನು ಕೂಡ ಹಿಟ್ಟಲ್ಲಿ ಹದ್ದಿ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಎಣ್ಣೆಯಲ್ಲಿ ಬಜ್ಜಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎರಡೂ ಕಡೆ ಕೂಡ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ ನಿಧಾನಕ್ಕೆ ಈಗ ಬಣ್ಣ ಚೇಂಜ್ ಆಗ್ತಿದೆ, ಬಜ್ಜಿ ಈಗ ರೆಡಿ ಇದೆ. ತುಂಬಾ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಪ್ರಾಣ ಬಿಡ್ತಾರೆ ಅವ್ರಿಗೆಲ್ಲ, ಇದನ್ನು ಶೇರ್ ಮಾಡಿ. ಖಾರ ತಿನ್ನೋರ್ಗಂತೂ ಹೇಳಿ ಮಾಡಿಸ್ತಾಗಿರುತ್ತೆ ಈ ಬಜ್ಜಿ. ಈ ಬಜ್ಜಿನ ಖಾರ ಮೆಣಸಿನ್ಕಾಯಿಂದ ಮಾಡೋದ್ರಿಂದ ಸಖತ್ತಾಗಿರುತ್ತೆ. ಈಗ ಬಿಸಿ ಬಿಸಿ ಮಂಡಕ್ಕಿ ಜೊತೆ ಬಜ್ಜಿ ರೆಡಿಯಾಗಿದೆ. ಟೇಸ್ಟ್ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ, ನೀವು ರೆಡಿ ಇದ್ದೀರಾ? ನೀವಂತೂ ರೆಡಿ ಇರ್ತೀರಾ, ಬಟ್ ಏನು ಮಾಡೋಕ್ಕಾಗಲ್ಲ, ನಿಮ್ಮನೇಲಿ ಮಾಡ್ಕೋಬೇಕು, ತಿನ್ನಬೇಕು. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ತಪ್ಪದೆ ನೀವು ಕೂಡ ಇದನ್ನು ಟ್ರೈ ಮಾಡಿ. ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಬರ್ತಾನೇ ಇರ್ತೀವಿ. ಅಲ್ಲಿವರೆಗೂ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಎಲ್ಲ ಒಗ್ಗಟ್ಟಿಗೂ ಉತ್ತರ ನೀಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್. You got to